ಮಾತನಾಡಿಸ್ತಾ ಇದ್ದಾರೆ. ಇನ್ನು ಕೋರ್ಟ್ ಹಾಲ್ ಒಳಗಡೆ ಸದ್ಯಕ್ಕೆ ವಾದ ಪ್ರತಿವಾದ ಯಾವ ರೀತಿ ಆಗ್ತಾ ಇದೆ ಅದನ್ನ ಗ್ರಾಫಿಕ್ಸ್ ಮುಖಾಂತರ ಸ್ಕೆಚ್ ಅಲ್ಲಿ ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಕಟಕಟೆಯಲ್ಲಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಟಕಟೆಯಲ್ಲಿ ಕೈ ಕಟ್ಟಿ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೊಂಡಿದ್ದಾರೆ. ವಾದ ಪ್ರತಿವಾದ ಆರಂಭ ಆಗಿದೆ. ಇಡೀ ಕೋರ್ಟ್ ಅಲ್ಲಿ ಡಿ ಕೆ ಶಿ ವಿಚಾರಣೆ ಆರಂಭ ಆಗಿದೆ. ವಾದ ಪ್ರತಿವಾದ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗುತ್ತೆ. ಅವರ ಪಾಲಿಗೆ ಇವತ್ತು ಗುಡ್ ಡೇ ಆಗುತ್ತಾ ಬ್ಯಾಡ್ ಡೇ ಆಗುತ್ತಾ ಅನ್ನೋದು ಕನ್ಫರ್ಮ್ ಆಗಿ ಬಿಡುತ್ತೆ. ಇಡೀ ಕಚೇರಿ ಎದುರುಗಡೆ ಹೈಡ್ರಾಮಾ ಆಗ್ತಾ ಇದೆ. ಕೋರ್ಟ್ ಹಾಲ್ ನಲ್ಲಿ ವಾದ ಪ್ರತಿವಾದ ಆರಂಭ ಆಗಿದೆ. ಅಂದ್ರೆ ವಿಚಾರಣೆ ಇದೀಗ ಶುರುವಾಗಿದೆ ನ್ಯಾಯಾಧೀಶರ ಮುಂದೆ. ಸೊ ಇಡಿ ಅಧಿಕಾರಿಗಳು ಒಂದಿಷ್ಟು ಸ್ಟ್ರಾಂಗ್ ಆಗಿ ಅವ್ರ ಹತ್ರ ಪ್ರೂಫ್ಸ್ ಇದೆ. ಸೊ ಸುಖ ಸುಮ್ಮನೆ ಅಂತೂ ಇಡಿ ಅಧಿಕಾರಿಗಳು ಈ ರೀತಿ ಅರೆಸ್ಟ್ ಅಂತೂ ಮಾಡೋದಿಲ್ಲ, ಅಷ್ಟೇ ಅಲ್ಲ ಕಸ್ಟಡಿಗೆ ಕೇಳೋದಿಲ್ಲ ಅಂತ ಆಗ್ಲೇ ಮುರಳೀಧರ್ ಸರ್ ಅವ್ರು ಹೇಳ್ತಾ ಇದ್ರು. ಸೊ ಇಡಿ ಅಧಿಕಾರಿಗಳು ಎಂಟರ್ ಆಗಿದ್ದಾರೆ ಅಂದ್ರೆ ಅದೊಂದು ಸ್ಪೆಷಲ್ ಕೇಸ್ ಆಗಿರುತ್ತೆ. ಸೊ ಬೇರೆ ಬೇರೆ ಕೇಸ್ಗಳಲ್ಲಿ ಮಾಮೂಲಿ ಎಲ್ಲ ರೇಡ್ ಮಾಡಿದಂತ ಟೈಮ್ ನಲ್ಲಿ ಇಡಿ ಅಧಿಕಾರಿಗಳು ಅಂತ ಪ್ರಕರಣದಲ್ಲಿ ಅವರನ್ನ ಕಸ್ಟಡಿಗೆ ತಗೊಳಕ್ಕೆ ಆಗೋದಿಲ್ಲ ಅಂತ. ಶಿವಕುಮಾರ್ ಅವ್ರನ್ನ ಅಂತ ಗೊತ್ತಾಗಿದೆ. ಮ್ಯಾಕ್ಸಿಮಮ್ ಆಗಿರೋದೇ 14 ದಿನ ಕೇಳೋದಕ್ಕೆ ಈಗ ಮ್ಯಾಕ್ಸಿಮಮ್ ಕೇಳಿದ್ದಾರೆ ಇಡಿ ಅಧಿಕಾರಿಗಳು. ಅಂದ್ರೆ 14 ದಿನ ನಮ್ಮ ಕಸ್ಟಡಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕೊಡಬೇಕು ಅಂತ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳ ಪರ ವಕೀಲರು ಅಂತ ಗೊತ್ತಾಗಿದೆ. ಸೊ ಜಾಮೀನು ಬೇಕು ಅಂತ ಡಿ ಕೆ ಶಿ ಪರವಾದ ವಕೀಲರು ಕೇಳ್ಕೊಂಡಿದ್ರೆ ಇಲ್ಲ ಇವರನ್ನ ನಮ್ಮ ಕಸ್ಟಡಿಗೆ ಕೊಡಿ, 14 ದಿನಗಳ ಕಾಲ ವಿಚಾರಣೆ ಮಾಡುವಂತ ನೀಡಿದೆ, ನೆಸೆಸಿಟಿ ಇದೆ. ಕೋರ್ಟ್ಗೆ ಡಿ ಕೆ ಶಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಈಗ ಕೊಡಲಾಗಿದೆ. ಆದ್ರೆ ನಿನ್ನೆಯಿಂದಲೂ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಾನೆ ಇತ್ತು. ಆದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಇದೀಗ ಕೋರ್ಟ್ ಹಾಲ್ ನಲ್ಲಿ ಜಡ್ಜ್ಗೆ ಕೊಡಲಾಗಿದೆ ಅಂತ ಗೊತ್ತಾಗಿದೆ.